ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಯಾವ ರೀತಿಯಾಗಿತ್ತು ಟ್ರೇಡು, ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತೋಣ. ನಾಳೆ ಯಾವ ಸೆನ್ಸೆಕ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಬೇರೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ. ಇವತ್ತು ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ಸ್ ಡೇ. ಆ್ಯಕ್ಚುಲಿ ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪ್ ಐ ಟಿ ಕಂಪ್ನಿನಲ್ಲೂ ರಿಸಲ್ಟ್ಸ್ ಇತ್ತು, ಎಫ್ ಎಮ್ ಸಿ ಜಿ ಸೆಕ್ಟರಲ್ಲಿ ರಿಸಲ್ಟ್ ಇತ್ತು, ಆಟೋ ಸೆಕ್ಟರಲ್ಲಿ ರಿಸಲ್ಟ್ ಇತ್ತು. ಟಾಪ್ ಗೇನರ್ ಅಂತ ಇವತ್ತು ನಾವು ನೋಡೋದಾದರೆ ಬಜಾಜ್ ಆಟೋ. ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ ಬಂದಿದೆ, ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿದೆ ಅರ್ನಿಂಗ್ಸು. ಹೀಗಾಗಿ 6.72% ಆಲ್ ಟೈಮ್ ಹೈಗೆ ಬಂದಿದೆ ಬಜಾಜ್ ಆಟೋ. ಹೀರೋ ಮೋಟೋ ಕಾಪಲ್ಲೂ ಕೂಡ ನೋಡಿ 3.57% ಇದೆ. ನೆಸ್ಲೆಯಿಂದಲೂ ಕೂಡ ಒಳ್ಳೆ ರಿಸಲ್ಟು, 3.74%. ಅಲ್ಟ್ರಾಟೆಕ್ ಸಿಮೆಂಟು 2.9%. ವೆರಿ ಇಂಪಾರ್ಟೆಂಟ್ ಎಲ್ ಟಿ ಐ ಎಂ ಅಂದರೆ ಎಲ್ ಎನ್ ಟಿ ಮೈಂಡ್ರಿ, ಇತ್ತೀಚೆಗೆ ನಿಫ್ಟಿಗೆ ಆ್ಯಡ್ ಆದಂಥ ಕಂಪನಿ. ಇದರಲ್ಲಿ 5.87% ಮುಂದೆ ಬಂದಿದೆ ಅಲ್ವಾ. ಇದು ಎಚ್ ಡಿ ಎಫ್ ಸಿ ಲಿಮಿಟೆಡ್, ಎಚ್ ಡಿ ಎಫ್ ಸಿ ಬ್ಯಾಂಕ್ ಮರ್ಜ್ ಆದಮೇಲೆ ಆ ಸ್ಥಾನ ತುಂಬಕ್ಕೆ ಮೈಂಡ್ರಿ ಅನ್ನೋ ಕಂಪನಿ ಬಂದಿತ್ತು. ಲಾರ್ಜ್ ಮಿಡ್ ಕ್ಯಾಪ್ ಕಂಪನಿ ಬರುತ್ತೆ ಇದರಲ್ಲಿ, ಯಾವುದರಲ್ಲಿ, ಐ ಟಿ ಸೆಕ್ಟರಲ್ಲಿ. ಸೊ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ನೋಡಿ. ಐ ಟಿ ಸೆಕ್ಟರಲ್ಲಿ ನಾವು ಈ ಸಲ ಸ್ವಲ್ಪ ನೆಗೆಟಿವ್ ಆಗಿರಬೇಕು, ಐ ಟಿ ಸೆಕ್ಟರ್ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದ್ವಿ. ವಿಪ್ರೋದಲ್ಲಿ ಅದೇ ರೀತಿಯಾಗಿ ಫಾಲ್ ಬಂದಿದೆ, ಯಾಕಂದರೆ ರೆವೆನ್ಯೂ ತುಂಬ ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದೆ. ಆ್ಯಸ್ ಎ ಕಂಪನಿ ಒಂದು ವರ್ಷದಗಿಂತ ಜಾಸ್ತಿಯಿಂದ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇದನ್ನ ಹೇಳಿದ್ದೆ ಕೂಡ ಹಿಂದೆ. ಆದರೆ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಒಂದು ಸ್ಕೋಪ್ ಇದೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಆಗಿರ್ಬೋದು, ಎಲ್ ಟಿ ಆಗಿರ್ಬೋದು, ಬೇರೆದು ಒಂದೆರಡು ಕಂಪ್ನಿಗಳಿದೆ, ಹ್ಯಾಪಿಯೆಸ್ಟ್ ಮೈಂಡ್ಸು ನಾನು ಫಾಲೋ ಮಾಡಿಲ್ಲ, ಎಲ್ಲನೂ ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದು ಕಂಪ್ನಿಗಳಲ್ಲಿ ಪೊಟೆನ್ಷಿಯಲ್ ಚೆನ್ನಾಗಿದೆ, ಒಂದು ಒಳ್ಳೆ ರ್ಯಾಲಿ ಆಗುವಂಥದ್ದು. ಅಂದರೆ ಲಾರ್ಜ್ ಕ್ಯಾಪ್ ಐ ಟಿ ಕಂಪ್ನಿಗಳು ಸಫರ್ ಆಗ್ಬೋದು ನೆಕ್ಸ್ಟ್ ಒಂದು ಎರಡು ಕ್ವಾರ್ಟ್ರು, ಆದರೆ ಮಿಡ್ ಕ್ಯಾಪ್ ಐ ಟಿ ಕಂಪ್ನಿಗಳು ಒಳ್ಳೆ ಬೂಮ್ ಆಗುವಂಥ ಸಾಧ್ಯತೆಯೂ ಇದೆ. ಅದರ ಬಗ್ಗೆ ನೋಡ್ತಾವಣ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಾದ್ರೆ ಮಾಡೋಣ ಐ ಟಿ ಸೆಕ್ಟರ್ಗೇನೆ. ಸೊ ಇವತ್ತು ಟಾಪ್ ಲೂಸರ್ ಅಂದರೆ ವಿಪ್ರೋನೇ ಅಂತ ಕಾಣಿಸುತ್ತೆ, 2.98% ಫಾಲ್ ಬಂದಿತ್ತು. ಸೊ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾವಣ. ಮೊದಲನೇದಾಗಿ ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನಲ್ಲೇ ಎಂಡ್ ಆಗಿದೆ ನಿಫ್ಟಿ, ಕ್ಲಿಯರ್ ಕಟ್ಟಾಗಿ ಇದು ಒಂದು ನೆಗೆಟಿವ್ ಆಗೇ ಇದೆ. ಹಾಗಾಗಿ ನಾಳೆ ಇದೇ ಝೋನಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ, ಅಥವಾ ನಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಕೆಳಗಡೆ ಟ್ರೇಡ್ ಇರುತ್ತೆ. 19,600 ಫಸ್ಟ್ ಟಾರ್ಗೆಟು, 19,555 ಸೆಕೆಂಡ್ ಟಾರ್ಗೆಟು. ಮಾರ್ಕೆಟ್ ಏನು ಮಾಡ್ತು, ಮಾರ್ಕೆಟ್ ಗುಳುಮ್ ಮಾಡ್ತು, ಅಂದರೆ ಗ್ಯಾಪ್ ಡೌನ್ ಆಗ್ಬಿಟ್ಟು ಅದಿಷ್ಟನ್ನು ಗುಳುಮ್ ಅಂತ ಇವತ್ತು ಗ್ರೂಪಲ್ಲಿ ಅದೇ ಹೇಳಿದ್ವಿ. ಸೊ ಈ ರೀತಿ ಆದಾಗ ನೀವೇನು ಮಾಡಬೇಕು, ಸುಮ್ಮನೆ ಕೂತ್ಕೋಬೇಕು. ಇಲ್ಲಿ ಏನಾದರೂ ನೀವು ಪಿ ತಗೊಳಕ್ಕೆ ಹೋದರೆ ಏನಾಗುತ್ತೆ, ಕೈ ಸುಟ್ಕೊತೀರಾ. ಎಲ್ಲಿಗೆ ಬಂದು ಸಪೋರ್ಟ್ ತೊಗೊಂಡಿದೆ ನಾವು ಹಾಕೊಂಡಿರೋಂಥ ಲಾಂಗ್ ಟರ್ಮ್ ಟ್ರೆಂಡ್ ಲೈನ್, ಏನಾದರೂ ಹೊಸದು ತೋರಿಸ್ತಾ ಇದೀವ, ಏನಾದರೂ ಹೊಸದು ಮಾತಾಡ್ತಾ ಇದೀವ, ದಿನಾ ಮಾತಾಡೋದು ದಿನಾ ಗೊತ್ತಿರೋ ರೂಲ್ಸೇ. ಸೊ ನೀವು ಆ ರೂಲ್ಸಿಗೆ ನೀವು ಕಟ್ಟಿಬದ್ಧರಾಗಿರ್ಬೇಕಷ್ಟೇ, ನೀವು ಮತ್ತೆ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾವಾಗಲೇ ಹೇಳ್ತಿರ್ತೀನಿ 150 points ಆದರೆ ಹುಷಾರಾಗಿರಿ. ನಿಫ್ಟಿನಲ್ಲಿ 150 points ಆಗಬೇಕಂದ್ರೆ ನೋಡಿ ಆ ರೀತಿ ಅಲ್ಲ, ಬಟ್ ಯೂಶಲಿ ಆ ಬಿಹೇವಿಯರ್ ಕಾಣಿಸುತ್ತೆ. ಚೇಂಜ್ ಆದರೆ ಅವಾಗ ನಾವು ಚೇಂಜ್ ಆಗೋಣಂತೆ. ಬಟ್ ಇವಾಗ ಸದ್ಯಕ್ಕೆ ನೀವು ನೋಡೋದಾದರೆ 19,650 19,520 ತನಕ ಬಂದಿದೆ, ಅಂದರೆ 150 points ಆಗೋಯ್ತು. 150 points ಆದ್ಮೇಲೆ ಮತ್ತೆ ಎಲ್ಲಿ ಪೀಟ್ ರಿಟರ್ನಕ್ಕೆ ಇರುತ್ತೆ, ಅಂದರೆ ಯೂಶಲಿ ಹ್ಯೂಮನ್ ಸೈಕಾಲಜಿ ಆ ಥರ ವರ್ಕ್ ಆಗುತ್ತೆ. ಅಲ್ಲಿ ಒಂದು ಸಪೋರ್ಟ್ ಕೂಡ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಅಂದರೆ ಎಕ್ಸ್ಪೈರಿ ದಿನ 500 level ಇದನ್ನೆಲ್ಲ ಬಿಟ್ಕೊಡ್ತಾರೆ, ಬಿಟ್ಕೊಡಲ್ಲ. ಯಾಕೆಂದರೆ ಇಷ್ಟು ಮೇಲ್ಗಡೆ ಇದ್ದಾಗ ಮಾರ್ಕೆಟ್ ಇಲ್ಲಿಂದ ಯಾರ್ಯಾದ್ರು ಪುಟ್ ರೇಟಿಂಗ್ ಮಾಡಿರ್ತಾರೆ, ಇವರೆಲ್ಲ ಕಾಶಿಯಸ್ ಆಗ್ತಾರೆ, ಇಲ್ಲಿಂದ ಅಗ್ರೆಸಿವಾಗಿ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಬಂದೇ ಬರುತ್ತೆ. ಈ ರೀತಿಯಾದಾಗ ಯೂಶಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಇಷ್ಟು ದೊಡ್ಡ ಫಾಲ್ ಆಗಿರೋದ್ರಿಂದ ಇಲ್ಲೇ ಒಂದು ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ 19,600 19,500 ಈ ಝೋನ್ ಒಳಗಡೆ ಮುಗಿಸ್ಬೋದು ಇವತ್ತಿನ ಎಕ್ಸ್ಪೈರಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ಫ್ಯಾಕ್ಟ್ ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ 19,680 ಗ್ಯಾಪ್ ಏನಾಗಿತ್ತು ಇವತ್ತು ಕ್ರಿಯೇಟ್ ಮಾಡಿದ್ದು, ಗ್ಯಾಪನ್ನು ಇವತ್ತೇ ಕಂಪ್ಲೀಟ್ ಮಾಡಿದೆ. ಇವತ್ತೇ ಕಂಪ್ಲೀಟ್ ಮಾಡಿದ್ದು ಒಳ್ಳೆ ಸೂಚನೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ಅಟ್ಲೀಸ್ಟ್ ಆ ಗ್ಯಾಪ್ ಕವರ್ ಆಗಿ ಎಲ್ಲೂ ನೋಡಿ, ಇಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಮಾಡ್ಕೊಂಡೇ ಬಂದಿರೋಂಥದ್ದು ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪು, ಇಲ್ಲಿ ಗ್ಯಾಪು, ಇಲ್ಲಿ ಗ್ಯಾಪ್, ಈ ರೀತಿ ಗ್ಯಾಪ್ ಅಲ್ಲೇ ಆಗ್ತಾ ಇತ್ತು. ಬಟ್ ಇವಾಗ ಆ ಗ್ಯಾಪ್ ಆಗ್ತಾ ಇಲ್ಲ, ಇದು ಕಂಟಿನ್ಯೂಷನ್ ಚಾರ್ಟ್ಸ್ ಆಗುತ್ತೆ ಇದು. ಈ ರೀತಿ ಆದರೆ ನಮಗೆ ನೆಕ್ಸ್ಟ್ ಫಾಲ್ ಬಂದ್ರೂ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲಿ ಒಂದು ಕಂಟಿನ್ಯೂಷನಲ್ಲಿ ಹೋಗ್ತಾ ಇದೆ ಮೂಮೆಂಟ್ ಅಂತ. ಈ ರೀತಿ ಗ್ಯಾಪ್ ಮಾಡ್ತಾ ಹೋಯಿತು ಅಂತಂದರೆ ಮಧ್ಯದಲ್ಲಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇವತ್ತು ಇನ್ಫ್ಯಾಕ್ಟ್ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಾಗ ಇದೇ ರೀತಿ ಉಳ್ಕೊಂತು ಅಂದರೆ ಗ್ಯಾಪ್ ಇನ್ನೂ ಸುಮಾರು ದಿನ ಬಸ್ ಸ್ಟ್ಯಾಂಡ್ ಅಂತಲೇ ನಾನು ಅಂದ್ಕೊಂಡಿದ್ದೆ. ಈಗಲೂ ಆ ಪಾಸಿಬಿಲಿಟಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ನಿನ್ನೆ 19,850 ಇವತ್ತು 19,500 ತನಕ 350 points ಫಾಲ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿ ಉಳಿಬೋದು, ಅಥವಾ ಒಂದು ಇದಕ್ಕಿನ್ನೂ ಫಾಲ್ ಬಂದರೆ ತುಂಬ ಮತ್ತೆ 19,300 ಕಡೆನೂ ಟೆಸ್ಟ್ ಆಗಬಹುದು. ಮುಂದಿನ ವಾರದ ಇಟ್ಕೊಳ್ಳೋಣ. ಬಟ್ ಈಗ ಈ ಲೆವೆಲ್ 19,500 ಅನ್ನೋದು ಸದ್ಯಕ್ಕೆ ಇವಾಗ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾಗುತ್ತೆ. ಇವತ್ತು ಏನು ಟೆಸ್ಟ್ ಮಾಡಿದೆಯಲ್ಲ ಈಲು. ಸೊ ಇವತ್ತು ಟ್ರೇಡ್ ಮಾಡೋದಾಗಿದ್ದರೆ ಇಲ್ಲಿಂದ ವಾಪಸ್ ಯಾವಾಗ ನಿಮಗೆ ಇಷ್ಟು ದೊಡ್ಡ ಮಾರಬಹುದು ಕ್ಯಾಂಡ್ಲ್ ಬಂತು, ಆಗ ನೀವು ಟ್ರೇಡ್ ತೊಗೊಂಡಿದ್ರು ತುಂಬ ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡಬೇಕು. ಯಾಕೆಂದರೆ ನಾನು ಹೇಳ್ದಂಗೆ ಆಪ್ಷನ್ ಚೇನ್ ರೆಫರೆನ್ಸ್ ಇಟ್ಕೊಂಡೆ ನೀವು ಟ್ರೇಡ್ ಮಾಡಿದರೆ 19,600 ಆ ಟೈಮಲ್ಲಿ ರೆಸಿಸ್ಟೆನ್ಸ್ ಇತ್ತು ನೋಡಿ, ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಬಂದಿದೆ. ಆಗ ಇಲ್ಲಿ ಬಂತು, ಇಲ್ಲಿಂದ ವಾಪಸ್ ಯಾವಾಗ ಈ ಕ್ಯಾಂಡ್ಲ್ ಬಂತು, ಹೇಗೆ ನಾವು ಹೇಳೋ ಕಾಂಟ್ರೇರಿಯನ್ ಟ್ರೇಡ್ ತೊಗೊಂಡಿದ್ರೆ ಇದು ಒಂದು ಬಾರಲ್ಲೇ ನೀವು ಎಕ್ಸಿಟ್ ಮಾಡ್ಬೋದಾಗಿತ್ತು. ಈ ರೀತಿ ಒಂದು ಟ್ರೇಡ್ ಇದ್ದಿದ್ರೆ ಮಾಡ್ಬೋದಾಗಿತ್ತು. ಬಟ್ ಇನ್ಫ್ಯಾಕ್ಟ್ ಈ ಬಾರಿ ಹೋದಾಗ ಇಲ್ಲಿಂದ ಪಿ ಟ್ರೇಡು ಕೊಡ್ತಾಹೋಗ್ಬೋದು. ಈ ರೀತಿ ಟ್ರೇಡ್ನ ನಾನು ಪ್ರಿಫರ್ ಮಾಡ್ತೀನಿ. ಆ ರೀತಿ ಒಂದು ಟ್ರೇಡ್ ಇತ್ತು, ಇಲ್ಲಾಂದರೆ ಮಂತ್ಲಿ ಎಕ್ಸ್ಪೈರಿದು ಪೊಸಿಷನ್ನ ನಾನು ಕ್ಯಾರಿ ಮಾಡಿದ್ದೆ. ನಾನು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಯಾಕೆ ಇದನ್ನು ಹೇಳಲ್ಲ ಅಂತಂದರೆ, ತುಂಬ ಕ್ಯಾರಿ ಮಾಡಿಕೊಂಡು ನೋಡಿ, ಆ ರೀತಿ ಎಡ್ವರ್ಟ್ ಮಾಡ್ಕೊಂಡು ಸುಮಾರು ಜನ ನೋಡಿದ್ದೀನಿ. ಯಾಕೆ ಯಾವಾಗ ಕ್ಯಾರಿ ಮಾಡೋಕೆ ನಮಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ರೀತಿ ಕಂಟಿನ್ಯೂಷನ್ ಆಗಿರುವಂಥ ಕ್ಯಾಂಡ್ಲ್ ಬರಬೇಕು, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬರಬೇಕು, ಸುಮಾರು ಕ್ಯಾಂಡ್ಲ್ಗಳನ್ನು ತಿನ್ನೋ ಥರ ಬಂದಿರಬೇಕು. ಆಗಲೂ ನಾನು ನಾಳೆದಂದರೆ ಇವತ್ತಿನ ಎಕ್ಸ್ಪೈರಿ
ಒಂದು ಟ್ರೆಂಡಿಂಗ್ ಮೂವ್ ಮೇಲ್ಗಡೆ ಅಥವಾ ಕೆಳಗಡೆ ಬರೋ ಥರ ಇದೆ ಅಂತ ನಿಮಗೆ ಕನ್ಫರ್ಮೇಷನ್ ಕೊಟ್ಟರೆ ಆಗ ನೀವು ಕ್ಯಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಕ್ಯಾರಿ ಮಾಡಿದ್ರೆ ನಾವು ಮಧ್ಯದಲ್ಲೇ ಉಳಿಸ್ಕೋಬೇಕಾಗುತ್ತೆ. ಇವತ್ತು ನೋಡಿ ನಾನು ಪೊಸಿಷನ್ ಮಂತ್ಲಿ ಕ್ಯಾಂಡಲ್ ಸರಿ ನೀವು ಇಟ್ಕೋಬೋದಿತ್ತಲ್ಲ ಅಂದರೆ ಇಟ್ಕೋಬೋದಿತ್ತು. ನೋಡಿ ಇಲ್ಲಿ ಫುಲ್ ರಿಕವರ್ ಆಗೋಯಿತು, ಇವತ್ತು ಇದ್ದಿದ್ರು ನನಗೇನು ನೋ ಲಾಸ್ ನೋ ಗೇನಲ್ಲಿ ಉಳ್ಕೊಂಬಿಡ್ತಾ ಇತ್ತು. ಸೊ ಹೀಗಿದ್ದಾಗ ಓವರ್ ನೈಟ್ ಕ್ಯಾರಿ ಫಾರ್ವರ್ಡ್ ಮಾಡೋದು ಆಪ್ಷನ್ ಸೆಲ್ಲಿಂಗಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಆ ಓವರ್ ನೈಟ್ ನೀವು ಆ ಕ್ಯಾರಿ ಮಾಡುವಂಥದ್ದು ಇರಬೇಕು. ಅಫ್ಕೋರ್ಸ್ ನೀವು ಹೆಡ್ಜ್ ಮಾಡಿ ಇಟ್ಟಿದ್ರೆ ನಿಮಗೆ ಬ್ರೇಕ್ ಇವನ್ ರೇಂಜ್ ಗೊತ್ತಾಗಿರುತ್ತೆ, ನಿಮಗೆ ಎಲ್ಲೋದ್ರೂ ಏನೂ ಆಗಲ್ಲ ಅಂತ. ಬಟ್ ಕೆಲವರು ಹೆಡ್ಜ್ ಮಾಡಿದ್ರೆ ನೇಕೆಡ್ ಪೊಸಿಷನ್ ತೊಗೊಂತಾರೆ ಆಪ್ಷನ್ ಸೆಲ್ಲಿಂಗಲ್ಲಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅಥವಾ ಓವರ್ ನೈಟ್ ಆಪ್ಷನ್ ಬೈಯಿಂಗಲ್ಲಿ ಕ್ಯಾರಿ ಮಾಡೋರು ಇದ್ರಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಯಾವತ್ತೂ ಕಂಫರ್ಟಬಲ್ ಆಗಿರಲ್ಲ. ನೀವು ಒಂದು ಶಾಂತಿಯಿಂದ ಇರೋದಿಲ್ಲ. ನೀವು ಯು ಎಸ್ ಮಾರ್ಕೆಟ್ ಟ್ರ್ಯಾಕ್ ಮಾಡ್ತೀರಾ, ಗಿಫ್ಟ್ ನಿಫ್ಟಿ ಟ್ರ್ಯಾಕ್ ಮಾಡ್ತೀರಾ, ಬೆಳಗ್ಗೆ ಎಷ್ಟಾಯಿತು ಅಂತ ಟ್ರ್ಯಾಕ್ ಮಾಡ್ತಿರ್ತೀರ, ಬೇರೆದೆಲ್ಲ ಮಾಡ್ಕೊಳೋದಕ್ಕಿಂತ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಬಟ್ ನಿಮಗೆ ಈ ಥರ ಗ್ಯಾಪ್ ಅಲ್ಲೇ ಒಂದೊಂದು ದಿನ ಮೂಮೆಂಟ್ ಆದಾಗ ಆ ರೀತಿ ಅನಿಸ್ಬೋದು. ಬಟ್ ಮಾರ್ಕೆಟ್ ಇಸ್ ಕೈಂಡ್ ಅಲ್ವಾ, ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟೇ ಕೊಡುತ್ತೆ. ಇವತ್ತು ನೋಡಿ ಆ ರೀತಿ ಆಪರ್ಚುನಿಟಿ ಇತ್ತು, ವಾಪಸ್ ಬಂದಿದ್ರು. ಅಫ್ಕೋರ್ಸ್ ಒಂದು ಮಂತ್ಲಿ ಕ್ಯಾಂಡಲ್ ಪೊಸಿಷನ್ ತೊಗೊಂಡಿದ್ರೆ ಇಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಗಿರೋಕ್ಕೆ ಸಾಧ್ಯತೆ ಇತ್ತು. ಇವಾಗ ವಾಪಸ್ ಏನಾದರೂ ಚೇಂಜ್ ಆಯಿತು ನಿಫ್ಟಿನಲ್ಲಿ ಅಂದರೆ ಇಲ್ಲ, ಗ್ಯಾಪ್ ಬಂತು, ಇಲ್ಲಿ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ ಹಗ್ಗ ಜಗಟ್ಟಾಗಿ ವಾಪಸ್ ಎಲ್ಲರಸೇ ಕೆಳಗಡೆ ತೊಗೊಂಬರ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಮಾತಾಡ್ಕೊಂಡಾಗ ನಾವು 19,800 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಇನ್ನು ಮುಂದೆ. ಈಗ ಇವತ್ತಿಂದ ಏನು ಟೆಸ್ಟ್ ಆಗಿದೆಯಲ್ಲ ಎರಡನೇ ಸಲ ನೋಡಿ, ಇಲ್ಲೊಂದಾಗಿದ್ದು ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ಯಾವ್ದು ಸಪೋರ್ಟ್ ಆಗ್ತಾ ಇತ್ತು ಅದು ಇವಾಗ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇಮಿಡಿಯೇಟ್ ಸಪೋರ್ಟ್ ಅನ್ನೋದು ನಮಗೀಗ ರೆಸಿಸ್ಟೆನ್ಸ್ ಅನ್ನೋದು 19,650, ಇದು R1 ಆಗಿ ಉಳ್ಕೊಳುತ್ತೆ. 19,800 ಅನ್ನೋದು R2 ಆಗಿ ಉಳ್ಕೊಳುತ್ತೆ. ಇದ್ರ ಮೇಲ್ಗಡೆ ಹೋಗೋ ತನಕ ಸಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಯಾರೂ. ಸೊ ಸೋಮವಾರ ಅಂದರೆ ನಾಳೆ ಸಾರಿ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ನಿಮ್ಮ ಕೆಳಗಡೆ ಬಂದರೆ ಮತ್ತೆ 19,550 ಟ್ರ್ಯಾಕ್ ಮಾಡ್ಬೋದು. ಬಟ್ ನಾಳೆ ತುಂಬ ಅಗ್ರೆಸಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೂ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ ಇಲ್ಲಿ ಆ್ಯಕ್ಚುಲಿ, ಬಟ್ ಈ ಗ್ಯಾಪನ್ನು ಫಿಲ್ ಆಗ್ಬೋದು ಅಂತಲೂ ಒಂದು ಸಲ ಮಾತಾಡಿದ್ವಿ. ರೆಗ್ಯುಲರ್ ಚಾರ್ಟ್ ಆಫ್ ವ್ಯೂ ಆದರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಆಗಿರೋಂಥದ್ದು, ಈಗ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಒಂದು ಮ್ಯಾಸಿವ್ ಫಾಲ್ ಬರುತ್ತೆ 19,300 ತನಕ. ಬಟ್ ಅರ್ಜೆಂಟ್ ಮಾಡೋದು ಬೇಡ, ಈ ಗ್ಯಾಪ್ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. 19,450-500 ತುಂಬ ಹುಷಾರಾಗಿರ್ಬೇಕಂದ್ರೆ ನಿಮ್ಗೆ ಇಲ್ಲೊಂದು ಸಲ ಬರ್ತೀರಿ ಅಂತ ಅನ್ಸ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಇಂಟರ್ ಕ್ಯಾಂಡಲ್ ಆಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಈ ಥರ ಹತ್ತಿರ ಬರ್ತೀರಿ ಅಂದಾಗ ಸ್ವಲ್ಪ ಪೊಸಿಷನ್ನ ಕಮ್ಮಿ ಇಟ್ಕೊಳ್ಳಿ. ಒಂದ್ಸಲ ಇದನ್ನ ಕನ್ಸಿಡರ್ ಬಗ್ಗೆ 19,450 ಬೀಟ್ ಆಗಿದ್ದು ಬರುತ್ತಲ್ಲ, ಆಗ ನೀವು ಅಗ್ರೆಸಿವ್ ಪ್ಲಾನ್ ಮಾಡ್ಬೋದು. 150 ಪಾಯಿಂಟ್ಗಳು ಫಾಲೋ ಮತ್ತೆ ಕೆಳಗಡೆ ಬರೋಕ್ಕೆ ಸಿಗುತ್ತೆ. ಬಟ್ ಇವಾಗ ಆಲ್ರೆಡಿ 2 ದಿನದಿಂದ ಇಷ್ಟು ಮೂವ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗಿ ಉಳಿಬಹುದು. ಇನ್ಸೈಡ್ ಕ್ಯಾಂಡಲ್ ಆಗಿ ಉಳಿದ್ರೆ ನಾನು ಆಗಲೇ ಹೇಳಿದಂಗೆ 19,650 ಇವಾಗ ವೆರಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಿರೋ ರೆಸಿಸ್ಟೆನ್ಸ್ 19,680. ಅದ್ರ ಮೇಲೆ ಹೋದರೆ 19,720, ಅದ್ರ ಮೇಲೆ ಹೋದರೆ 19,800. ಈ ರೀತಿಯಾಗಿ ನೀವು ಸಣ್ಣ ಪ್ರಮಾಣದಲ್ಲೇ ಇರಬೇಕು. ಇದು ಈ ರೇಂಜ್ ಬೌಂಡ್ ಆದರೆ ಇಲ್ಲಿ ಜಾಸ್ತಿ ಟ್ರೇಡ್ ಇರಲ್ಲ ನಿಮಗೆ, ನಾಳೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಉಳಿದ್ರೇನು ಆಶ್ಚರ್ಯ ಇಲ್ಲ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಪ್ಲಾನ್ ಮಾಡಿ ಕೆಳಗಡೆ ಬರ್ತೀನಿ ಅಂದರೆ ಮತ್ತೆ ನಾವು 19,555 ಕಡೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ನಾಳೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಸೇಮು, ಇವತ್ತು ಸೂಪರ್ ಆಗಿರುವಂಥ ಟ್ರೇಡ್ ಇತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಆ ಟ್ರೆಂಡ್ ಲೈನ್ ಏನಿದೆ ಅದಕ್ಕಿಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ 43,800 ಅದ್ರ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಿ ಕವರಿಂಗ್ ಬಂದರು ಅಂತಲೇ ಹೇಳಿದ್ದೆ. 43,800 ಬಂದು ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಹೋಯಿತು. ಆದರೆ ಮತ್ತೆ ಒಂದ್ಸಲ ಅಟೆಂಪ್ಟ್ ಮಾಡಿ ಶಾರ್ಪಾಗಿ ತೊಗೊಂಡೋದ್ರು 44,000 ತನಕ ಬಂದು ಈ ಫಸ್ಟ್ ಹ್ಯಾಂಡ್ ಝೋನ್ನ ಟೆಸ್ಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಿದ್ದು ಇನ್ನೊಂದ್ಸಲ ಬ್ರೇಕ್ ಆಗಕ್ಕೆ ಅಂತ ಆಗಿ ನೋಡಿ ಸುಮಾರೆಲ್ಲ ಆಟಾಡ್ಸಿದ್ದಾರೆ. ಇಲ್ಲಿ ನೋಡಿ ಈ ಥರ ತೋರಿಸ್ಬಿಟ್ಟು ಮಾತಾಡೋದು ಈಸಿ ಅನ್ಸ್ಬೋದು. ಬಟ್ ಈ ಲೈವ್ ಕ್ಯಾಂಡಲಲ್ಲಿ ಏನೇನು ಯಾರೇ ರಿಗ್ರೆಟ್ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಹೇಳ್ತಾ ಇದ್ದೀನಿ, ಈ ಥರದ್ದು ಒಂದು ದೊಡ್ಡ ಮಾರಬಸಿ ಕ್ಯಾಂಡ್ಲು ಬಂದಾಗಲೇ ನೀವು ಅಲರ್ಟ್ ಆಗಬೇಕು. ಇಡೀ ದಿನ ಮುಗೀತು ಇವತ್ತಿನ ಕತೆ ಅಂತ. ಇದು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತಾ ಹೋಗುತ್ತೆ. ನಿಮಗೆ ಖಂಡಿತ ಇಂಥದ್ದು ದಿನ ಸಿಗುತ್ತೆ, ಒನ್ಸ್ ಇನ್ ವೈಲ್ ಅಂತ ಥರ ನೋಡಬೇಡಿ. ಬಟ್ ಬಂದೇ ಬರುತ್ತೆ. ಬಟ್ ಬಂದಾಗ ನಿಮ್ಗೆ ಐಡೆಂಟಿಫೈ ಮಾಡಿ ಗೊತ್ತಿರಬೇಕು. ಆದರೆ ಆ ರೀತಿ ಬಂದಿದೆ ಅಂದರೆ ನಿಮ್ಗೆ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಗೊತ್ತಾಗ್ತಾ ಇರಬೇಕು, ಓ ಇಲ್ಲಿ ಇನ್ನೊಂದು ಏನೋ ಒಂದು ಪಾಸ್ ಆಗಕ್ಕಿದೆ ಅಂತ. ಇವತ್ತು ಇವತ್ತು ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ, ಎರಡು ದೊಡ್ಡ ದಿನದಲ್ಲಿ ಇಷ್ಟು ದೊಡ್ಡ ಬಾರ್ ಮಾಡಿದೆ ಅಂತಂದರೆ ಇನ್ನೊಂದು ವಾರ ಬಸ್ ಎಲ್ಲೋ ಹೊರಡಲ್ಲ, ಹಾಲ್ಟ್ ಆಗೋಗುತ್ತೆ ಅಂತ. ಇದು ಜನರಲ್ ಕಾಮನ್ ಸೈಕಾಲಜಿ. ಜೋರಾಗಿ ಒಂದು 4 ರೌಂಡ್ ಓಡಿದ್ರೆ ಆಮೇಲೆ ಸುಸ್ತಾಗುತ್ತೋ ಇಲ್ವೋ, ನಿಲ್ತಿರೋ ಇಲ್ವೋ. ಸೇಮ್ ವಿತ್ ಮಾರ್ಕೆಟ್. ಸೊ ಅಷ್ಟೊಂದು ದೊಡ್ಡ ಪ್ರೈಸ್ ಆಕ್ಷನ್ ಆದಾಗ ಬೈಯರ್ಸು ಮುಂದೆ ಬರಲ್ಲ, ಸೆಲ್ಲರ್ಸು ಮುಂದೆ ಬರೋದಿಲ್ಲ, ಆಪ್ಷನ್ ಸೆಲ್ಲರ್ಸ್ಗಳು ಮುಂದೆ ಬರುತ್ತಾರೆ. ಯಾಕೆಂದರೆ ಅವರು ರೇಂಜ್ನ ಡಿಫೈನ್ ಮಾಡ್ತಾರೆ. ಈ ರೇಂಜ್ ಅಂತ ಡಿಫೈನ್ ಮಾಡಿಬಿಟ್ಟು ಅದರೊಳಗಡೆ ಮುಗಿಸೋತಾರ ಅಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅವಸರ ಮಾಡೋಕ್ಕೆ ಹೋಗಿಬಿಡಿ. 43,600 ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ, ಅದರಿಂದ ಬಿಟ್ಟು ಕೆಳಗೆ ಬಿಟ್ಟರೆ 500 ಝೋನ್ ತನಕ ಬರ್ಬೋದು ಅಂತ. ಅದೆಲ್ಲದೂ ಕೂಡ ಓಪನಿಂಗಲ್ಲೇ ಆಯಿತು, ಅದಾದಮೇಲೆ ಒಳ್ಳೆ ಶಾರ್ಪ್ ರಿಕವರಿ ಕೊಡ್ತು. ಅದಾದಮೇಲೆ ನೋಡಿ ಇಲ್ಲಿ ಈ ಬಾರಲ್ಲಿ ನಾನು ಹೇಳ್ತಾರೆ ಅಂತ, ಇಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗಿರ್ಬೋದು. ನೀವು ಈ ಕಡೆ ಇದ್ದಾಗ ಆ ಕಡೆ ತೊಗೊಂಡಿದ್ದು, ಆ ಕಡೆ ಈ ಕಡೆ ತೊಗೊಂಡಿದ್ರು, ಎರಡೂ ಕಡೆ ಸ್ಟಾಪ್ಲಾಸ್ ಹಿಟ್ ಆಗಿರುತ್ತೆ. ಹಾಗಾಗಿ ಇಂಥ ದೊಡ್ಡ ದೊಡ್ಡ ಬಾರ್ ಮಾಡ್ತು ಅಂತಂದರೆ 43,750 44,000 ಅಂದರೆ 250 ಪಾಯಿಂಟಿನ ಬಾರು 15 ಮಿನಿಟ್ಸಲ್ಲಿ ಆಗ್ತಾ ಇದೆ. ಹೇಗೆ ಒಂದೊಂದು ದಿನಾನೇ ಮುಗಿಯಲ್ಲ, 251 ದಿನದಲ್ಲಿ ಮುಗಿದೋಗುತ್ತೆ, ಅಷ್ಟು ಆಗಿರಲ್ಲ. ಸೊ ಅಷ್ಟು ದೊಡ್ಡ ಬಾರ್ ಬಂದಾಗ ನೀವು ಪೊಸಿಷನ್ನ ಅಗ್ರೆಸಿವ್ ಆಗಿ ಇಟ್ಕೊಬಾರ್ದು. ಇನ್ನೇನು ಇಲ್ಲ, ಇಲ್ಲಿ ಜಾಸ್ತಿ ಇನ್ನೇನು ಇಲ್ಲ. ಪೊಸಿಷನ್ನ ನೀವು ಯಾವಾಗ ಅಗ್ರೆಸಿವ್ ಆಗಿರೋದನ್ನು ಕಮ್ಮಿ ಮಾಡ್ಕೊತಿರೋ, ಒಂದು ದೊಡ್ಡ ಲಾಸನ್ನು ತಪ್ಪಿಸ್ಬಿಟ್ರೆ ನೀವು ಸುಮಾರು ದಿನ ಮಾರ್ಕೆಟಲ್ಲಿ ಸರ್ವೈವ್ ಆಗ್ಬೋದು. ಒಂದು ಹೇಳ್ತೀನಿ ನೋಡಿ,
ಟ್ರೇಡ್ ಮಾಡಿಲ್ಲ ಈ ಝೋನಲ್ಲಿ. ಸೊ ನಾನು ಈಗ ಏನೇ ಹೇಳಿದ್ರು ಆ ಲೈವ್ ಮಾರ್ಕೆಟಲ್ಲಿ ಆ ಪೊಸಿಷನ್ ಏನಾಗ್ತಿದೆ ಅಂತ ನಮ್ಗೆ ಅಲ್ಲಿ ಇದ್ರೇ ಗೊತ್ತಾಗುತ್ತೆ. ಹಾಗಾಗಿ ಇರಬೇಕು ಅಂದರೆ ನೀವು ಒಂದು ಸಣ್ಣ ಒಂದು 15 ಕ್ವಾಂಟಿಟಿ ಇಟ್ಕೊಂಡು ಒಂದು ಲಾಟಲ್ ಟ್ರೇಡ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ನೀವು ಕ್ಯಾಪಿಟಲ್ ಉಳಿಸ್ಕೊಂಡು ಆ ಟೈಮಲ್ಲಿ ಟ್ರೇಡ್ ತೊಗೊಂಡಿದ್ರೆ ನಿಮಗೆ ಆ ಒಂದು ಆಪರ್ಚುನಿಟಿ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ಅಟ್ಲೀಸ್ಟ್ ಲೈವ್ ಮಾರ್ಕೆಟ್ನಲ್ಲಿ ಟರ್ಮಿನಲ್ ಮುಂದೆ ಇದ್ದರೆ ಆ ಸೆಂಟಿಮೆಂಟ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೋಡಿ ಈ ಪೊಸಿಷನಲ್ಲಿ ಇಲ್ಲಿ ಕೆಳಗಡೆ ಬ್ರೇಕ್ ಆಗ್ತಾ ಇದೆ ಅಂತ ಅನಿಸಿರುತ್ತೆ, ಬಟ್ ಇಲ್ಲಿ ಮಾರ್ಬೋಜಿ ಕ್ಯಾಂಡಲ್ ಬಿಟ್ಟು ಹೋಗಿಲ್ಲ, ಇಲ್ಲಿ ಮೇಲ್ಗಡೆ ಹೋಗಿದೆ ಅಂತ ಲೈವ್ ಕ್ಯಾಂಡಲ್ ತುಂಬ ಮೇಲ್ಗಡೆ ತೊಗೊಂಡೋಗಿದ್ದಾರೆ, ಇಮಿಡಿಯೇಟ್ ಆಗಿ ರಿಜೆಕ್ಷನ್ ಬಂದಿದೆ. ಈ ರೀತಿ ಅದಕ್ಕೆ ಸ್ವಲ್ಪ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ ಅಂತಂದಾಗ ನೀವು ಹುಷಾರಾಗಿರಲೇಬೇಕು. ಎಸ್ಪೆಷಲಿ ನೆನ್ನೆ ಏನಂತ ಬಂದಿರೋದು 3 ರೆಡ್ ಸೋಲ್ಜರ್ಸ್ ಅಂತ ಹೇಳಿದೆ ಅಲ್ವಾ, ಬ್ಲಾಕ್ ಸೋಲ್ಜರ್ಸ್ ವೈಟ್ ಸೋಲ್ಜರ್ಸ್ ಅಂತ ಕರೀತಾರೆ ಅದನ್ನ. ಈ ರೀತಿ ಯಾವಾಗಲಾರು ಬರುತ್ತಲ್ಲ ಈ ಒಂದೊಂದು ಬಾರೂ ವೆರಿ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು ಅದನ್ನು ಬಿಟ್ಟು ಮೇಲ್ಗಡೆ ಹೋಗೋ ತನಕ. ಈ ರೀತಿಯಾಗಿ ಸೊ ಇಲ್ಲಿ ಯಾರಾದರೂ ಟ್ರ್ಯಾಪ್ ಆಗಿದ್ರಿ ಅಂತಂದರೆ ಇವತ್ತು ಸಿ ಕಡೆ ಅಂತ ಸ್ವಲ್ಪ ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಹೋಗಿರೋಂಥದ್ದು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ಇತ್ತು, ಈಗ ನಾನು ಮಾರ್ಕೆಟ್ ಕೆಳಗಡೆ ದಿಕ್ಕಲ್ಲಿ ನಡೀತಾ ಇದೆ, ಇಲ್ಲಿ ನಾನು ಯಾಕೆ ತೊಗೊಳಕ್ಕೆ ಬಂದೆ ಅಂತ ನೀವು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿಂದ ಶಾರ್ಪರ್ ರಿಜೆಕ್ಷನ್ ಬಂದಿತ್ತು. ಅಫ್ಕೋರ್ಸ್ ಇಲ್ಲಿ ಯಾರಾದರೂ ಪಿ ಟ್ರೇಡ್ ಮಾಡಿದ್ರು ವೆಲ್ ಆ್ಯಂಡ್ ಗುಡ್, ನಿಮಗೆ 43,750 ಝೋನಿಗೆ ಬಂದಿದೆ. ನೋಡಿ 43,850 ರಿಂದ 750 ಅನ್ನೋದು ಯಾಕೆ ಎರಡು ಹತ್ತಿರ ಹಾಕೊಂಡಿದ್ದೀನಿ ಅಂದರೆ ಯೂಶ್ವಲಿ ಇದೊಂದು ಟ್ರ್ಯಾಪ್ ಝೋನು, ಹಿಂದೆ ಹಿಸ್ಟಾರಿಕಲಿ ಕೂಡ ನಾವು ನೋಡಿದ್ದೀವಿ, ಇವತ್ತು ಕೂಡ ಅದೇ ರೀತಿ ಆಟ ಆಡಿಸಿದ್ದಾರೆ ಆ ಝೋನಲ್ಲಿ. ಸೊ ಲೆವೆಲ್ ಹಾಕೊಂಡು ನೀವು ಎಲ್ಲಿ ಬೇಕಾದರೂ ಹಾಕೋಬಹುದು, ಬಟ್ ನೀವು ಯಾವಾಗ ಹಾಕೊಂಡಿದ್ದೆ ಏನಕ್ಕೆ ಹಾಕೊಂಡಿದ್ದೆ ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ. ಇದು ನಾನು ಹಾಕಿದ್ದಕ್ಕೆ ನಿಮಗೂ ಅದೇ ರೀತಿ ಹಾಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹಿಸ್ಟಾರಿಕಲಿ ನನಗೆ ಇಲ್ಲಿ ಅನೇದಾರು ಆಗಿದೆ ಅಂತ ಕಾಣಿಸಿದೆ ಅಂತಂದರೆ, ಬಟ್ ಹಿಸ್ಟಾರಿಕಲಿ ಅಲ್ಲಿ ಏನಾದರೂ ಒಂದು ಪ್ರೈಸ್ ಆಕ್ಷನ್ ಆಗಿತ್ತು, ನಾವು ಒಂದ್ಸಲ ಟ್ರ್ಯಾಪ್ ಆಗಿದ್ವಿ ಅಥವಾ ನಮಗೆ ತುಂಬ ಟ್ರಿಕಿ ಆಗಿತ್ತು ಅಂತ ಅನ್ಸಿದ್ರೆ ನಾನು ಅವಾಗ ಎರಡು ಟ್ರೆಂಡ್ ಲೈನ್ಗಳನ್ನ ಆ ರೀತಿ ಹಾಕೊತೀನಿ. ಅವಾಗ ನಾವು ಕೇರ್ಫುಲ್ ಆಗಿರ್ತೀವಿ, ಓಕೆ ಈ ಝೋನ್ ಇದ್ದಾಗ ನಾವು ಹುಷಾರಾಗಿರಬೇಕು ಅಂತ. ಇವತ್ತು ನೋಡಿ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ, ಅದೇ ಝೋನಲ್ಲೇ ಬಂದು ಮುಗಿಸಿದೆ ಅಲ್ವಾ. ಸೊ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದ್ರೂ ನಿಮಗೆ ಇಲ್ಲೆಲ್ಲ ಇವಾಗ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಇವಾಗ 44,000 ಅನ್ನೋದು ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈ ಒಂದು ಟ್ರೆಂಡ್ ಲೈನ್ ಅಂತ ನೀವು ನೋಡೋದಾದ್ರೂ ಸ್ವಲ್ಪ ವೀಕ್ ಆಗಿ ಬಂದು ಕ್ಲೋಸ್ ಆಗಿರೋದ್ರಿಂದ ಈ ಟ್ರೆಂಡ್ ಲೈನ್ ಅಮ್ಮರ್ದು. ಸೊ ಇಲ್ಲೇ ಏನಾದ್ರು ಓಪನ್ ಕೆಳಗಡೆ ಬಂತು ಅಂದರೆ ಮತ್ತೆ 43,625 ಇನ್ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಹೋದರೆ ನಾಳೆ ಒಂದು ದಯವಿಟ್ಟು ಅರ್ಜೆಂಟ್ ಮಾಡೋಕೆ ಹೋಗ್ಬಿಡಿ. ನಾನು ಆಗಲೇ ಹೇಳಿದಾಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯೋ ಸಾಧ್ಯತೆ ಇದೆ ಅಂದರೆ ಈ ಝೋನಿಂದ ಈ ಝೋನ್ ಒಳಗಡೆನೆ ಉಳಿಯೋ ಸಾಧ್ಯತೆ ಇರುತ್ತೆ. ಇಲ್ಲೆಲ್ಲರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿಂದ ವಾಪಸ್ ರಿಕವರಿ ಬಂದು ಮತ್ತೆ ಒಂದು ಸೈಡ್ ವೇಸ್ ದಿನ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇದೆ, ಪಾಸ್ ಆಗ್ಬೋದು. ಹಾಗಾಗಿ ಎಲ್ಲಿ ತನಕ 43,500 ಬಿಟ್ಟು ಕೆಳಗಡೆ ಹೋಗಲ್ಲ, 500-450 ಅದೇ ರೀತಿ ಬಸ್ ಸ್ಟ್ಯಾಂಡ್ ಹಾಕೊಂಡು ನಾನು. ಹಾಗಾಗಿ ಅಲ್ಲಿ ತನಕ ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಂಡು ಹೋಗ್ಬಿಡಿ. ನೋಡಿ ನೆನ್ನೆ ಅಗ್ರೆಸಿವ್ ಪ್ರಾಫಿಟ್ ಆಗಿರುತ್ತೆ ಆಪ್ಷನ್ ಬೈಂಗ್ ಮಾಡಿದರೆ, ಇವತ್ತು ಅಗ್ರೆಸಿವ್ ಪ್ರಾಫಿಟ್ ಆಗಿರುತ್ತೆ. ಎರಡು ದಿನ ಪ್ರಾಫಿಟ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಮೂರನೇ ದಿನ ಎಲ್ಲೋ ಏನೋ ಒಂದು ಕಡೆ ವಾರ್ನಿಂಗ್ ಸೈನ್ ಇದೆ ಅಂತಂದರೆ ದಿನ ಲೆಕ್ಕ ಇಟ್ಕೊಂಡು ಹೇಳೋದು ಅಂತಲ್ಲ, ಬಟ್ ಹೇಳೋದು ಹೊರತಾಗ್ತಾ ಇದೆ ಅನಿಸುತ್ತೆ. ನಿಮಗೆ ರೀಚ್ ಆ ರೀತಿ ಆಗಿದೆ ಅಂತಂದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಸೊ ಆವಾಗ ಇನ್ನೊಬ್ಬರಿಗೂ ಬ್ಯಾಲೆನ್ಸ್ ಮಾಡೇ ಮಾಡುತ್ತೆ ಮಾರ್ಕೆಟ್ ಈ ರೀತಿಯಾಗಿ. ಸೊ ಒಂದು ವಾರದ ಕಟ್ಟಲೆ ಒಳ್ಳೆ ಬ್ಯಾಲೆನ್ಸ್ ಆಗಿತ್ತು, ಎಲ್ಲೂ ಹೋಗಿಲ್ಲ, ಒಂದೇ ರೇಂಜಲ್ಲಿ ಇತ್ತು. ನೋಡಿ ಎರಡು ದಿನದಲ್ಲಿ ಆ ರೇಂಜನ್ನು ಇಲ್ಲಿ ನೋಡಿ, ಸ್ವಲ್ಪ ನೋಡ್ಕೊಂಬನ್ನಿ, 1, 2, 3, 4, 5, 6, 7, 8, 9, 10, 11 ದಿನ ನಾವು ಈ ಝೋನಲ್ಲಿ ಇದ್ವಿ ಅಲ್ವಾ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರ ಅದೇ ಝೋನಲ್ಲಿ ಇದ್ವಿ. ಎರಡು ದಿನದಲ್ಲಿ ನೋಡಿ ಆ ಝೋನ್ ಅಷ್ಟನ್ನೇ ಕವರ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು ನೀವು ಎಲ್ಲಿ ಏನು ಆಗ್ತಾ ಇದೆ ಅಂತ. ಇದು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸೊ ಪಾಸ್ ಅಂದರೆ ನಾನು ಈ ರೀತಿ ಹೇಳ್ತಾ ಇರೋಂಥದ್ದು ಆ ರೀತಿ ಆಗುವಂಥ ಸಾಧ್ಯತೆ ಇದೆ ಈ ಝೋನ್ ಒಳಗಡೆ. ಹಾಗಾಗಿ ಇದನ್ನು ಬಿಟ್ಟು ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ಅಗ್ರೆಸಿವ್ ಪೊಸಿಷನ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಇವತ್ತು ಪ್ರಾಫಿಟ್ ಮಾಡಿದರೆ, ನೆನ್ನೆ ಪ್ರಾಫಿಟ್ ಮಾಡಿದರೆ ಆ ಪ್ರಾಫಿಟ್ ಉಳಿಸ್ಕೊಳ್ಳಿ. ಯಾರಾದರೂ ನೆನ್ನೆ ಇವತ್ತು ಪ್ರಾಫಿಟ್ ಮಾಡೋಕ್ಕಾಗಿಲ್ಲ, ನಾಳೆ ಏನಾದರೂ ಮಾಡ್ತೀನಿ ಅಂತಂದರೆ ಈಗಲೇ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ ಅಂತ. ಅದೇ ರೀತಿಯಾಗಿ ಫಿನ್ನಿಫ್ಟಿ. ಸೊ ಫಿನ್ನಿಫ್ಟಿದು ಇವತ್ತು ಮಾತಾಡಬೇಕಾ ಬೇಡ ಅಲ್ವಾ, ಫಿನ್ನಿಫ್ಟಿ ಮಂಗಳವಾರ ಇರೋದು, ಫಿನ್ನಿಫ್ಟಿ ನೋಡ್ಕೊಳ್ಳೋಣ. ಬಟ್ ಇಲ್ಲಿ ಒಂದು ಸಪೋರ್ಟ್ ಬಂದಿದೆ, ಆ ಸಪೋರ್ಟ್ ಬಂದ್ಬಿಟ್ಟು ಇಲ್ಲೂ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯೋ ಥರ ಸಾಧ್ಯತೆ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರೋಂಥದ್ದು, ಇಲ್ಲಿ ಸಪೋರ್ಟ್ ಬರಬೇಕಾಗಿದ್ದಂಥದ್ದೇ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಒಂದು ಡಬಲ್ ಎಂ ಪ್ಯಾಟರ್ನ್ ಆಗಿತ್ತು, ಈಗ ಇನ್ನೂ ವೀಕಾಗೇ ಇದೆ ಮಾರ್ಕೆಟು. ಆದರೆ ಇನ್ನೇನಾದ್ರು ಬಿಟ್ಟು ಫಾಲ್ ಆಯಿತು ಅಂದರೆ ಒಂದು ಅಗ್ರೆಸಿವಾಗಿ ಫಾಲ್ ಬರುತ್ತೆ, ಯಾಕಂದರೆ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದಂಥದ್ದು ಅದನ್ನು ಮುರ್ಕೊಂಡು ಬಂತು ಅಂದರೆ ದೊಡ್ಡ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮಾತಾಡ್ತಾ ಇರೋಂಥದ್ದು LNT Mindtree. ಸೊ LNT Mindtree ಎರಡು ಮರ್ಜ್ ಆಗಿತ್ತು, LTIM ಅಂತ ಕರಿತೀವಿ. ಲಾಂಗ್ ರನ್ನಲ್ಲಿ ಒಂದು ಚಾನಲ್ ಮಾಡ್ಕೊಳ್ತಾನೆ ಬರ್ತಾ ಇದೆ, ಬಟ್ ಈ ಚಾನಲ್ಲು ಒಂದು ಅದನ್ನು ಕೆಳಗಡೆನೇ ಇದೆ, ಅಂದರೆ ಇದು ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾನೆ ಇದೆ. ಈಗ ವಾಪಸ್ ಶಾರ್ಪ್ ಆಗಿ ನಮಗೆ ಒಂದು ಹ್ಯಾಮರ್ ಬಂದು, ನೋಡಿ ಹ್ಯಾಮರ್ ಬಂದಿತ್ತಲ್ವ ಡೈಲಿ ಕ್ಯಾಂಡಲ್. ನೆನ್ನೆ ಸ್ವಲ್ಪ ಯಾರಾದರೂ ಟ್ರ್ಯಾಕ್ ಮಾಡಿದ್ದಿದ್ರೆ ನಾವು ಒಂದು ಟ್ರೆಂಡ್ನ ಇವತ್ತು ಇಂಟ್ರಾಡೇನಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ಬೋದಾಯಿತು. ಪರ್ಫೆಕ್ಟ್ ಹ್ಯಾಮರ್, ಒಂದು ಒಳ್ಳೆ ಬ್ಯಾಕ್ ಡ್ರಾಪಲ್ಲಿ ಡೌನ್ ಟ್ರೆಂಡ್ ಆಗಿತ್ತು, ಒಂದು ಸಪೋರ್ಟ್ ಲೆವೆಲ್ ಹತ್ರ ಹ್ಯಾಮರ್ ಬಂದಿದೆ. ಹೇಳ್ತಾನೆ ಇರ್ತೀನಿ ಈ ರೀತಿ ಬಂದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅಲ್ಲಿಂದ ನಿಮಗೆ ವಾಪಸ್ಸು ಸೂಪರ್ ಆಗಿರುವಂಥ ಇವತ್ತು ಮೂಮೆಂಟ್ ಬಂದಿದೆ. ಇದು 6-7% ಮೂಮೆಂಟ್ ಅಂದರೆ ನಾಟನ 5,200 ನಿಮಗೆ 5,450 ಅಂದರೆ 250 points ಇಂಟ್ರಾಡೇನಲ್ಲಿ ನೀವು 100 points ಕ್ಯಾಪ್ಚರ್ ಮಾಡಿದ್ರು. ನೋಡಿ ಒಳ್ಳೆ ಟ್ರೇಡ್ ಇತ್ತು ಯಾವುದರಲ್ಲಿ LNT Mindtree-ನಲ್ಲಿ. ಇಟ್ಸ್ ಓಕೆ. ಸೊ ಟರ್ಮಿನಲ್ ಇದ್ದಿದ್ರೆ ನಾನು ಅಪ್ಡೇಟ್ ಕೊಟ್ಟಿರ್ತಿದ್ದೆ. ಈಗ ವಾಪಸ್ ಈ ಝೋನಿಗೆ ಹೋಗ್ಬಿಟ್ಟು ಟಚ್ ಆದರೆ ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ಬೋದು. ಏನಾದರೂ ಈ
ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಸ್ಟಾಕು ನಿಫ್ಟಿ ಫಿಫ್ಟಿ ನಲ್ಲಿ. ಅದೇ ರೀತಿಯಾಗಿ ವಿಪ್ರೋ, ಸೊ ವಿಪ್ರೋದಲ್ಲಿ ಮಂತ್ಲಿ ಕ್ಯಾಂಡಲ್ ಅಲ್ಲಿ ಹಿಂದೆ ಕೂಡ ಹೇಳಿದ್ದೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಟಿ ಸಿ ಎಸ್ ಇನ್ಫೋಸಿಸ್ ನಮಗೆ ಅಕ್ಯುಮುಲೇಟ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಖಂಡಿತ ನೀವು ವಿಪ್ರೋದಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬಹುದು. ಯಾಕಂದ್ರೆ 2000ನೇ ಲೆವೆಲ್ ಅಲ್ಲಿ ಬಂದಿದ್ದ ಲೆವೆಲ್ ಅಲ್ಲಿ ಈಗ ಸಿಗ್ತಾ ಇದೆ ಅಂತ ನೋಡಿ. ಒಂದ್ ಸ್ವಲ್ಪ ಒಂದ್ ಇಯರ್ ಅಲ್ಲಿ ನೀವು ನೋಡ್ತಾ ಬನ್ನಿ ಆ ಸ್ಟಾಕು ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಕಂಪನಿ. ನೀವು ನೋಡೋದಾದ್ರೆ 1, 2, 3, 4, 5 ಕ್ವಾರ್ಟರ್ಲಿ, 6 ಕ್ವಾರ್ಟರ್ ಒಂದ್ ಕ್ವಾರ್ಟರ್ ಮಾತ್ರ ಒಳ್ಳೆ ಅರ್ನಿಂಗ್ಸ್ ಅಂತ ಬಂದಿರೋದು ಬಿಟ್ಟರೆ ಇನ್ನೆಲ್ಲ ಕ್ವಾರ್ಟರ್ಲ್ಲೂ ಕೂಡ ನೆಗೆಟಿವ್ ಆಗಿ ಬಂದಿದೆ. ಈ ಕಾರಣದಿಂದಾಗಿ ಸ್ಟಾಕು ತುಂಬಾ ಕಷ್ಟಪಡ್ತಾ ಇದೆ. ಸೊ 350, 360 ಈ ಲೆವೆಲ್ ಎಲ್ಲ ಸಿಕ್ಕಿದ್ರೆ ಗೋಲ್ಡನ್ ಲೆವೆಲ್. ಯಾಕಂದ್ರೆ ಟೂ ಬಿಗ್ ಟು ಫೇಲ್ ಕಂಪನಿ ಅಂತ ಹೇಳ್ತೀನಿ. 400 ಕೆಳಗಡೆಯಿಂದ 350 ತನಕ ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಈ ಸ್ಟಾಕ್ ಅಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಂತ ಹೋಗ್ಬೋದು, ಏನು ತೊಂದರೆ ಇಲ್ಲ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಂತ ನೋಡೋದಾದ್ರೆ ಇನ್ನು ಕೆಳಗಡೆ ಬಂದ್ರೆ ಬರ್ಬೋದು 300 ತನಕ ಈ ಸ್ಟಾಕ್ ಬರೋ ಸಾಧ್ಯತೆ ಇದೆ. ಬೈಬ್ಯಾಕ್ ಅಲ್ಲಿ ಹಿಂದೆ 445 ಪಾರ್ಟಿಸಿಪೇಟ್ ಮಾಡಿ ಅಂದಿದ್ದೆ. ಇವತ್ತು ಬೈಬ್ಯಾಕ್ ಏನಾದ್ರು ನ್ಯೂಸ್ ಹೇಳಿದಾರ ಅಂದ್ರೆ ನಾನು ಫಾಲೋ ಅಪ್ ಮಾಡಿಲ್ಲ, ನೋಡ್ತೋಗೋಣ. ಸೊ ಸ್ಟಾಕ್ ಅಕ್ಯುಮುಲೇಟ್ ಮಾಡ್ಕೊಳೋದು ಅಂದ್ರೆ ಮಾಡ್ಬೋದು. ಯಾವ್ದೋ ಒಂದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾನು ಬಂದಿರೋ ಪ್ರಾಫಿಟ್ ನ ವಿಪ್ರೋದಲ್ಲಿ ಹಾಕ್ತಾ ಬಂದಿದ್ದೆ, ಬಟ್ ಬೈಬ್ಯಾಕ್ ಬಂದಾಗ ಅದನ್ನ ನಾನು ಪಾರ್ಟಿಸಿಪೇಟ್ ಮಾಡ್ಬಿಟ್ಟೆ. ಅದೇ ರೀತಿಯಾಗಿ ಬಜಾಜ್ ಆಟೋ. ಸೊ ಬಜಾಜ್ ಆಟೋದಲ್ಲಿ ಸ್ಪೆಕ್ಟಾಕ್ಯುಲರ್ ರಿಟರ್ನ್ಸ್ ನೋಡಿ, ಸ್ವಲ್ಪ ನೋಡ್ತಾ ಬನ್ನಿ. ಬಜಾಜ್ ಆಟೋದಲ್ಲಿ ಮಂತ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. 2021ರಲ್ಲಿ ಏನು ಹೈ ಮಾಡಿತ್ತು ಅದನ್ನ ಯಾವಾಗ ಬ್ರೇಕ್ ಆಯಿತು ಅಲ್ಲಿಂದ ನೋಡಿ, ಒಂದು ನೆಗೆಟಿವ್ ಕ್ಯಾಂಡಲ್ ಬಂದಿದೆ ಅಂದ್ಬಿಟ್ರೆ ಇನ್ನೇನು ಆಗಿಲ್ಲ. ಇದನ್ನೇ ನಾನು ಹೇಳೋಂಥದ್ದು, ಮಲ್ಟಿ ಇಯರ್ ಬ್ರೇಕ್ಔಟ್ ವೆರಿ ಇಂಪಾರ್ಟೆಂಟ್ ಆಗ್ತಾಗುತ್ತೆ. ಪ್ಯಾಟರ್ನ್ ಅಂತ ನೋಡೋದಾದ್ರು ಇಲ್ಲಿ ಪಾಸಿಟಿವ್ ಮೂಮೆಂಟ್ ಇತ್ತು, ಇಲ್ಲಿ ಸ್ಕ್ವೀಸ್ ಆಗ್ತಾ ಬಂದ್ರು ಅಂದರೆ ಅಪರ್ ಹೈ ಮಾಡ್ತಾ ಬಂದರು. ಇಲ್ಲಿ ಯಾವಾಗ ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು 4500-5000 ತನಕ ಅಂತ ನೀವು ಇಲ್ಲಿ ಈ ಕ್ಯಾಂಡಲ್ ಅಂತ ಬುಕ್ ಮಾಡಿದ್ರು 500 ಪಾಯಿಂಟ್ ಸಿಕ್ಕಿತ್ತು. ಅಲ್ಲಿ ವಾಪಸ್ ಬಂದು ಮತ್ತೆ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿ ಇನ್ನೂ ಒಂದು 500 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಈಗ ಅಕ್ಯುಮುಲೇಟ್ ಮಾಡ್ಕೋಬೇಕಂದ್ರೆ ಖಂಡಿತ ಅಕ್ಯುಮುಲೇಟ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಆಲ್ ಟೈಮ್ ಹೈ ಅಲ್ಲಿದೆ, ಅನ್ಚಾರ್ಟೆಡ್ ಟೆರಿಟರಿ. ಎಷ್ಟು ಬೇಕಾದ್ರೂ ಮೇಲೆ ಹೋಗ್ಬೋದು, ನೋಡ್ತಾ ಹೋಗೋಣ. ಬಟ್ ವಾಪಸ್ ಏನಾದ್ರು ನಿಮಗೆ 4500 ಈ ಲೆವೆಲ್ಗೆ ಸ್ಟಾಕ್ ಸಿಕ್ತು ಅಂದರೆ ಆಗ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೆಸ್ಲೆ ಇಂಡಿಯಾ. ನೆಸ್ಲೆ ಇಂಡಿಯಾದಲ್ಲೂ ಸೇಮ್ ಕತೆ ನೋಡಿ, ಒಂದು ಸ್ಪೆಕ್ಟಾಕ್ಯುಲರ್ ಆಗಿ ರಿಟರ್ನ್ ಕೊಡ್ತಾನೆ ಬಂದಿದೆ ಕಂಪನಿ, ಸೂಪರ್ ಆಗಿರುವಂಥ ಮೂಮೆಂಟ್ ಮಾಡ್ತಾನೆ ಬಂದಿದೆ. ಬಟ್ ಈಗ ಅಕ್ಯುಮುಲೇಟ್ ಮಾಡ್ಕೋಬೇಕಂದ್ರೆ ಇಲ್ಲ, ಎಗೇನ್ ಆಲ್ ಟೈಮ್ ಐ ಒಂದು ಶೇರಿಗೆ 24,000 ಕೊಡಬೇಕು. ನೀನಾರು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ 20,000-20,800 ಈ ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ ಸಿಕ್ತು ಅಂದರೆ ಆಗ ನೀವು ಯೋಚನೆ ಮಾಡ್ಬೋದು. FMCG ಸೆಕ್ಟರ್ ಸ್ವಲ್ಪ ಪ್ರೀಮಿಯಂ ಆಗಿರುತ್ತೆ, ಬಟ್ ಒಂದು ಕರೆಕ್ಷನ್ ಬಾಕಿ ಇದೆ ಅಂತ ಅನಿಸುತ್ತೆ ನನಗೆ. ನೆಸ್ಲೆನಲ್ಲಿ ಏನಾದರೂ 20,500-20,000 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ಈ ಸ್ಟಾಕ್ನ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೋದು. ಅದೇ ರೀತಿ ನಿನ್ನೆ ಒಬ್ಬರು ಕೇಳಿದ್ರು, ಗುರುಪ್ರಸಾದ್ ಅನ್ಸುತ್ತೆ, ಅಸಾಹಿ ಇಂಡಿಯಾ ಬಗ್ಗೆ ಹೇಳಿ ಅಂತ. ಸರ್, ಒಳ್ಳೆ ಕಂಪನಿ, ಗ್ಲಾಸ್ ಸೆಕ್ಟರಲ್ಲಿ ಲೀಡಿಂಗ್ ಕಂಪನಿ, ಪ್ರಾಫಿಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ROC ROE ಎಲ್ಲದೂ ಕೂಡ ಚೆನ್ನಾಗಿದೆ, ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅಂತ ಅನಿಸ್ತು ನನಗೆ. ರಿಸಲ್ಟ್ ಕೂಡ ಬರೋದಿದೆ, ಸ್ವಲ್ಪ ಪ್ರೀಮಿಯಂ ಅಲ್ಲಿದೆ, ಸ್ವಲ್ಪ ವೇಟ್ ಮಾಡಿ. ಇದರಲ್ಲಿ ಒಂದು ಒಳ್ಳೆ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡೋದಾದ್ರೆ ನೀವು ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಚಾನಲ್ ಕರೆಕ್ಟಾಗಿಲ್ಲ, ಬಟ್ 550 ಈ ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 550 ಲೆವೆಲ್ನ ಬ್ರೀಚ್ ಆಗಬಾರ್ದು. 550 ಈಗ ಒಂದು ಬಂದಿರೋದಾದ್ರೂ ನೀವು ರಿಕವರಿ, ಇನ್ನು ಕಂಪ್ಲೀಟ್ ರಿಕವರಿ ಅಂತ ಹೇಳೋಕ್ಕಾಗಲ್ಲ. 550 ಲೆವೆಲ್ನ ಸ್ವಲ್ಪ ವಾಚ್ ಮಾಡ್ತಾ ಇರಿ. 550 ಲೆವೆಲ್ಗಿಂತ ಕೆಳಗಡೆ ಬಂತು ಅಂತಂದರೆ ಇದನ್ನ ನಾವು ಅವಾಗ ಎಂ ಪ್ಯಾಟರ್ನ್ ಥರ ಅಂತ ಓದಬೇಕಾಗುತ್ತೆ. ವಾಪಸ್ ಇದು 450 ತನಕ ಬರ್ಬೋದು. ಅಕಸ್ಮಾತ್ 550 ಲೆವೆಲಲ್ಲಿ ನೀವು ಅಗ್ರೆಸಿವ್ ಆಗಿ ನಿಮ್ಗೆ ಏನಾದರೂ ಪುಲ್ ಬ್ಯಾಕ್ ಥರ ಕಾಣಿಸ್ತು ಅಂತಂದ್ರೆ ಗೊತ್ತಾಗುತ್ತೆ, ಬಾರ್ ಮಾಡುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಅವಾಗ ಇದನ್ನ ನೀವು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಓಡಿ ಇಲ್ಲಿಂದ ಒಂದು ಒಳ್ಳೆ ಬ್ರೇಕ್ಔಟಿಗೆ ರೆಡಿ ಆಗಿದೆ ಅಂತ ಕಾಣಿಸ್ಬೋದು. ಬಟ್ 550 ಲೆವೆಲ್ ಗುಡ್ ಲೆವೆಲ್ಸ್ ಕನ್ಸಿಡರ್ ಅಂತ ನನಗನ್ಸುತ್ತೆ. ಈಗ ಸ್ವಲ್ಪ ಪ್ರೀಮಿಯಂ ಆಗಿದೆ, ಮೊನ್ನೆ ಬಂದಿತ್ತು ನೋಡಿ 550 ಹತ್ತಿರ ಬಂದಿತ್ತು. ಸೊ 550 ಲೆವೆಲ್ಗೆ ಸ್ಟಾಕ್ ಸಿಕ್ಕಿದ್ರೆ ಅಕ್ಯುಮುಲೇಟ್ ಮಾಡ್ಕೊಂಡಾದ್ರೆ ನೀವು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.